ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೊಟ್ಟೆ ಗಸಿ ಮಾಡ್ತಿದ್ದೀನಿ. 5 ಮೊಟ್ಟೆ ತಗೊಂಡಿದ್ದೀನಿ, ಬೇಯಿಸಿ ತಂದಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಕೆಂಪು ಮೆಣಸು ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಅರಶಿನ, ಸ್ವಲ್ಪ ಚಕ್ಕೆ, ಬೆಳ್ಳುಳ್ಳಿ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಒಂದು ಟೊಮೆಟೊ, ತೆಂಗಿನೆಣ್ಣೆ ಸ್ವಲ್ಪ ತಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು. ಬಾಣಲೆ ಇಟ್ಟಿದ್ದೀನಿ, ಸಾಮಾಗ್ರಿ ಎಲ್ಲ ಫ್ರೈ ಮಾಡಬೇಕು. ಎಣ್ಣೆ ಹಾಕ್ತಿದ್ದೀನಿ, ಮೊದಲಿಗೆ ಜೀರಿಗೆ ಹಾಕ್ತಿದ್ದೀನಿ, ಕೊತ್ತಂಬರಿ ಹಾಕ್ತಿದ್ದೀನಿ, ಸ್ವಲ್ಪ ಫ್ರೈ ಆಗ್ತೈತಿ. ಫ್ರೈ ಆಯಿತು, ಮೆಣಸು ಹಾಕ್ತಿದ್ದೀನಿ. ಇದು ಫ್ರೈ ಆಯಿತು, ಚಕ್ಕೆ ಲವಂಗ ಹಾಕ್ತಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಇದಕ್ಕೆ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ, ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ. ಇದೆಲ್ಲ ಫ್ರೈ ಆಯಿತು, ಹುಣಸೆ ಹುಳಿ ಇದಕ್ಕೆ ಹಾಕ್ತಿದ್ದೀನಿ, ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಇದನ್ನೆಲ್ಲ ರುಬ್ಬಿ ತರ್ತೀನಿ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ, ತೆಂಗಿನಕಾಯಿ ಹಾಕೋದಿಲ್ಲ. ಪಾತ್ರೆ ಇಟ್ಟಿದ್ದೀನಿ, ಇದು ಬಿಸಿ ಆಯಿತು. ಈಗ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ, ತೆಂಗಿನೆಣ್ಣೆ. ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಈರುಳ್ಳಿ ಫ್ರೈ ಆಯಿತು, ಟೊಮೆಟೊ ಹಾಕ್ತಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕ ಸಾಕಿದ್ರೆ ಸಾಕು. ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಯಿತು, ಇದು ರುಬ್ಬಿ ತಂದಿದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ, ಬೇಕಾದಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ತೆಲು ಮಾಡೋದು ಬೇಡ. ಕುದಿಯಬೇಕು, ಮುಚ್ಚಿಡ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ, ಇದಾಯಿತು, ಚೆನ್ನಾಗಿ ಕುದಿ ಬಂತಿದ್ದು. ಮೊಟ್ಟೆಯನ್ನು ಪೀಸ್ ಮಾಡಿ ತಂದಿದ್ದೀನಿ, ಹಾಕ್ತಿದ್ದೀನಿ. ತೆಲು ಮಾಡುವ ಸ್ತಪ್ಪ ಇರಬೇಕಿದ್ದು. ಮೊಟ್ಟೆ ಗಸಿ ಬೇರೆ ಬೇರೆ ಥರ ಮಾಡ್ತಾರೆ, ನಾವು ಹಳ್ಳಿಯವರು ಹೀಗೆ ಮಾಡೋದು. ಸ್ವಲ್ಪ ಕುದಿ ಬರಲಿ, ಮುಚ್ಚಿಡ್ತಿದ್ದೀನಿ. ಕುದಿ ಬಂತಿದು, ಆಯಿತು, ಮೊಟ್ಟೆ ಗಸಿ ರೆಡಿ ಆಯಿತು. ನೋಡಿ ಚೆನ್ನಾಗಿದೆ, ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಈಗಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ, ತೆಂಗಿನಕಾಯಿ ಆಗ್ತಾ ಇಲ್ಲ ಇದಕ್ಕೆ, ಅದು ಚೆನ್ನಾಗಿರಲ್ಲ. ನೋಡಿ ಈಗ ಗಸಿ ಆಗಬೇಕು ಇದು.
ಆಯ್ತು, ಇದು ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಈಗೇನೆ